ಸುತ್ತೋದಿಕ್ಕೆ ಯಾವ ದೇಶ ಆದ್ರೇನು, ಯಾವ ಊರಾದ್ರೇನು, ನಾನಂತೂ ಸುತ್ತೋಕೆ ರೆಡಿ ಆಗಿದ್ದೀನಿ. ನೀವು ನನ್ನ ಜೊತೆ ಬರೋಕೆ ರೆಡಿ ಆಗಿದ್ದೀರಾ? ವೆಲ್ಕಮ್ ಟು ಜಸ್ಟ್ ಟ್ರಾವೆಲ್. ಫ್ರೆಂಡ್ಸ್, ನಾವೀಗಿರೋದು ಕೇರಳದ ಫೇಮಸ್ ಅಲಪಿ ಬ್ಯಾಕ್ ವಾಟರ್ ಹತ್ರ. ಬನ್ನಿ, ಟ್ರಾವೆನ್ಕೂರ್ ಹಾಲಿಡೇಸ್ನ ಹೌಸ್ ಬೋಟ್ನಲ್ಲಿ ಹೋಗ್ತಾ ಮಾತಾಡೋಣ. ನಾವು ಚಿಕ್ಕವರಾಗಿದ್ದಾಗ ಮಳೆ ಬಂತು ಅಂದರೆ ಸಾಕು, ಖುಷಿನೋ ಖುಷಿ. ಯಾಕೆ ಹೇಳಿ, ಕೈಗೆ ಸಿಕ್ಕಿದ ಬುಕ್ ತಗೊಂಡು ಪೇಪರ್ಸ್ ಕಟ್ ಮಾಡಿ ಚಿಕ್ಕ ಚಿಕ್ಕ ಬೋಟ್ನ ಮಾಡಿ ಅದನ್ನು ನೀರಲ್ಲಿ ಬಿಟ್ಟು ಅದ್ರ ಹಿಂದೆನೇ ಓಡ್ತಾ ಇದ್ವಿ. ಆ ಸ್ಕೂಲ್ ಡೇಸ್ನ ಯಾರು ತಾನೇ ಮರೀತಾರೆ ಹೇಳಿ? ಚಿಕ್ಕ ಪೇಪರ್ ಬೋಟನ್ನು ನೋಡಿ ಆಗ ಎಂಜಾಯ್ ಮಾಡ್ತಿದ್ವಿ. ಅದೇ ಕೇರಳದ ಅಲಪಿನಲ್ಲಿ ನೋಡಿ, ಕಣ್ಣಿಗೆ ಬೇಕಾದಷ್ಟು ವೆರೈಟಿ ಬೋಟ್ಸ್, ಸ್ಪೆಷಲಿ ಹೌಸ್ ಬೋಟ್ ಮೋಸ್ಟ್ ಅಟ್ರಾಕ್ಟಿವ್ ಒನ್. ಸುತ್ತಮುತ್ತ ಬ್ಯಾಕ್ ವಾಟರ್, ಅಲ್ಲಲ್ಲಿ ಸಣ್ಣ ಸಣ್ಣ ಐಲ್ಯಾಂಡುಗಳು, 700-800 ಹೌಸ್ ಬೋಟ್ಗಳು ನಾವಿಲ್ಲಿ ಕಾಣ್ತೀವಿ. ಇನ್ನು ಫಿಶಿಂಗ್ ಬೋಟ್ಸ್ ಅಂತೂ ಲೆಕ್ಕನೇ ಇಲ್ಲ. ಬಸ್ ಸ್ಟಾಪ್ಗಳಲ್ಲಿ ಬಸ್ಸು ಕಾಯೋ ಹಾಗೆ ಇಲ್ಲಿ ಬೋಟ್ ಕಾಯ್ತಾ ಇರ್ತಾರೆ. ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾಗಿದ್ದರೆ ಬೋಟ್ನಲ್ಲೇ ಹೋಗಬೇಕು. ಸ್ಕೂಲ್ಗೆ, ಕಾಲೇಜ್ಗೆ, ಕೆಲಸಕ್ಕೆ ಹೋಗೋರು ಪ್ರತಿದಿನ ಈ ರೀತಿಯೇ ಪ್ರಯಾಣಿಸೋದು. ಬಾಂಬೆಯಲ್ಲಿ ಯಾವ ಥರ ನೀವು ಲೋಕಲ್ ಟ್ರೈನ್ಗಳು ನೋಡ್ತೀರೋ ಅದೇ ರೀತಿ ಇಲ್ಲಿ ಬೋಟುಗಳನ್ನ ನೋಡ್ಬೋದು. ಬಸ್ಸುಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡೋ ಡಿಲೆಕ್ಸ್, ಲಕ್ಸುರಿ ಥರನೇ ಇಲ್ಲೂ ನಮ್ಮ ಸ್ಟ್ಯಾಂಡರ್ಡ್ ತಕ್ಕಾಗಿ ಬೋಟ್ನಲ್ಲಿ ಸುತ್ತಾಡ್ಬೋದು. ಇಲ್ಲಿರೋ ಮೀನುಗಾರರು ಸಂಜೆ ಹೊತ್ತು ಬಲೆನ ಹಾಕ್ತಾರೆ, ಹಾಗಾಗಿ ಸಂಜೆ ಆದಮೇಲೆ ಹೌಸ್ ಬೋಟ್ಗಳ ಓಡಾಟ ಕಂಪ್ಲೀಟ್ಲಿ ಸ್ಟಾಪ್. ಇಲ್ಲಿ ನೋಡಿ, ನಮ್ಮ ಮೆಜೆಸ್ಟಿಕ್ನಲ್ಲಿ KSRTC ಮತ್ತು BMTC ಬಸ್ಸುಗಳು ನಿಂತಿರುತ್ತಲ್ವ, ಹಾಗೆ ಈ ಬೋಟುಗಳು ಕೂಡ ಪ್ಯಾಸೆಂಜರ್ಸ್ಗಾಗಿ ಕಾಯ್ತಾ ಇರೋ ಹಾಗಿದೆ. ವೆರೈಟೀಸ್ ಆಫ್ ಬೋಟ್ಸ್ನ ನಾವಿಲ್ಲೇ ನೋಡ್ಬೋದು ಅಲ್ವಾ? ಅಂದ ಹಾಗೆ ಕೆಲವು ಕಡೆ ಪ್ರಯಾಣಿಸುವಾಗ, ಸ್ಪೆಷಲಿ ನ್ಯಾರೋ ರೂಟ್ನಲ್ಲಿ ಹೋಗುವಾಗ ನಮ್ಮಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಲ್ಲ, ಅದೇ ಥರ ಇಲ್ಲೂ ಕೆಲವು ಸಲ ಒಂದೇ ಕಡೆ ಸ್ಟ್ರಕ್ ಆಗ್ತೀವಿ. ಒಂದು ಕಡೆಯಂತೂ ನಮ್ಮ ಆಪೋಸಿಟ್ ಡೈರೆಕ್ಷನಿಂದ ಒಂದಾದ್ಮೇಲೆ ಒಂದು ಹೌಸ್ ಬೋಟ್ಗಳು ಬರ್ತಾನೇ ಇತ್ತು. ಇದನ್ನು ನೋಡಿ ನಾವೇನಾದರೂ ಒನ್ ವೇ ರೂಟ್ಗೇನಾದರೂ ಬಂದುಬಿಟ್ವಾ ಅಂತ ನನಗನ್ನಿಸ್ತಾ ಇತ್ತು. ಯಾವಾಗಲೂ ಒನ್ ವೇ ರೋಡ್, ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ಓಡಾಡೋ ನಮಗೆ ಇದನ್ನು ನೋಡಿದ ತಕ್ಷಣ ಹಾಗೆ ಅನಿಸೋದು ವಿಶೇಷ ಏನಲ್ಲ ಅಂತ ನನ್ನ ಭಾವನೆ. ನಾವು ಯಾವ ಥರ ಮನೆಗಳಲ್ಲಿ ಕಾರೋ ಬೈಕೋ ಇಟ್ಕೊಂಡಿರ್ತೀವೋ ಅದೇ ಥರ ಇಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಅವ್ರದೇ ಆದಂಥ ಒಂದೊಂದು ಬೋಟ್ಗಳನ್ನ ಇಟ್ಕೊಂಡಿರ್ತಾರೆ. ಕಾರಣ ಇಷ್ಟೇ, ಇವರು ಹೆಚ್ಚಾಗಿ ದೋಣಿಲೇ ಓಡಾಡೋದ್ರಿಂದ ತಮ್ಮಗಳದೇ ಸ್ವಂತ 2-3 ಬೋಟ್ಗಳನ್ನ ಇಟ್ಕೊಂಡಿರ್ತಾರೆ. ಇಲ್ಲಿರೋ ಹೌಸ್ ಬೋಟ್ಗಳಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಕೂಡ ಇರುತ್ತೆ. ಸಿಂಪಲಾಗಿ ಹೇಳಬೇಕು ಅಂದರೆ ನಮ್ಮ ಮನೆಗಳು ಹೇಗಿರುತ್ತೋ ಅದೇ ಥರ ಇರುತ್ತೆ ರೀ ಈ ಹೌಸ್ ಬೋಟ್ಗಳು. ಇದರ ಹೆಸರೇ ಹೇಳೋ ಹಾಗೆ ನೋಡೋಕ್ಕೆ ಡಿಟ್ಟೋ ಮನೆ ಥರನೇ ಇರುತ್ತೆ. ಆರಾಮಾಗಿ ಕೂರೋಕ್ಕೆ ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಡಿಶ್ ಕನೆಕ್ಷನ್ ಇರೋದ್ರಿಂದ ಹಾಗೆ ಟಿವಿನೂ ನೋಡ್ಬೋದು. ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹೇಗೆ ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್ ಮಾಡಿಸಿರ್ತೀವೋ ಹಾಗೆ ಈ ಹೌಸ್ ಬೋಟ್ನಲ್ಲಿ 5 ರೂಮುಗಳವರೆಗೂ ಸಿಗತ್ತೆ. ಒಂದು ಬೋಟ್ನಲ್ಲಿ ಎಷ್ಟೇ ರೂಮುಗಳಿದ್ದರೂ ಒಂದು ಫ್ಯಾಮಿಲಿಗೆ ಮಾತ್ರನೇ ಕೊಡೋದು. ಹಾಗೆ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಕಿಚನ್ ಕೂಡ ಇರುತ್ತೆ. ನಾವು ಮನೆಯಲ್ಲಿ ಏನು ತಿಂಡಿನ ಕೇಳ್ತೀವೋ ಆ ತಿಂಡಿನ ಮಾಡ್ಕೊಡ್ತಾರೆ. ಅದೇ ರೀತಿ ಈ ಹೌಸ್ ಬೋಟ್ನಲ್ಲಿ ಕೂಡ ನನಗಂತೂ ಇಡ್ಲಿ ಚಟ್ನಿ ತಿನ್ನಬೇಕು ಅನ್ನಿಸ್ತು, ಆರ್ಡರ್ ಮಾಡಿದ್ದೀನಿ, ನೋಡೋಣ. ಕೇರಳದಲ್ಲಿ ನಾವು ನೋಡೋ ಮತ್ತೊಂದು ಸ್ಪೆಷಾಲಿಟಿ ಅಂದರೆ ವೆಲ್ಕಮ್ ಡ್ರಿಂಕಾಗಿ ಎಳ್ನೀರನ್ನ ಕೊಡ್ತಾರೆ.
ಅಂದ ಹಾಗೆ ಈ ಹೌಸ್ ಬೋಟ್ನಲ್ಲಿ ನಾವು ಕೇಳೋ ಯಾವುದೇ ವೆಜ್ ಆ್ಯಂಡ್ ನಾನ್ ವೆಜ್ ಎರಡನ್ನೂ ರುಚಿಯಾಗಿ ಮಾಡಿ ಸರ್ವ್ ಮಾಡ್ತಾರೆ. ಕಿಚನ್ ಚಿಕ್ಕದಾಗಿದ್ದರೂ ಅಚ್ಚುಕಟ್ಟಾಗಿರುತ್ತೆ, ಅಷ್ಟೇ ಅಲ್ಲ ಕ್ಲೀನಾಗಿ ಕೂಡ ಇರುತ್ತೆ. ನೋಡ್ತಾ ಇದ್ದ ಹಾಗೆ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ಚಟ್ನಿ ರೆಡಿ ಆಗೇ ಹೋಯಿತು. ನನಗಂತೂ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇತ್ತು. ಒನ್ ಬೈ ಒನ್ ಇಡ್ಲಿ ತಿನ್ನೋಕ್ಕೆ ಶುರು ಮಾಡೇ ಬಿಟ್ಟೆ. ತಿಂಡಿ ತಿಂದು ಬಿಸಿ ಬಿಸಿ ಕಾಫಿ ಕುಡಿತಾ ಸುತ್ತಲಿನ ಪರಿಸರನ ಹಾಗೆಯೇ ನೋಡ್ತಾ ಕಾಲ ಕಳೆದೆ. ಸಂಜೆ ಹೊತ್ತು ಬಿಸಿ ಬಿಸಿ ಬಜ್ಜಿನ ಮಾಡಿಕೊಟ್ರು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಇಲ್ಲಿಗೆ ಹೊರದೇಶದಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಈ ರೀತಿ ಬೋಟ್ನಲ್ಲಿ ಆರಾಮಾಗಿ ಕೂತು ಸುತ್ತಾಡೋದಂದರೆ ಎಲ್ಲಿಲ್ಲದ ಖುಷಿ ಅವ್ರಿಗೆ. ಕೆಲವರು ಒಂಟಿಯಾಗಿ ಏನೋ ಚಿಂತೆ ಮಾಡ್ತಾ ಹೋಗ್ತಿದ್ರೆ ಇನ್ನೂ ಕೆಲವು ಜೋಡಿ ಹಕ್ಕಿಗಳು ಸಂತೋಷದಿಂದ ಸಾಕ್ತಾರೆ. ಅದೇ ರೀತಿ ಫ್ಯಾಮ್ಲಿಗಳನ್ನು ಕೂಡ ಇಲ್ಲಿ ಕಾಣ್ತೀವಿ. ಯಾಕೋ ನನಗೂ ಒಂದು ಸಲ ಬೋಟ್ನ ಡ್ರೈವ್ ಮಾಡೋಣ ಅಂತನಿಸಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಸೀಟ್ನಲ್ಲಿ ಕೂತೆ. ಚಿಕ್ಕ ಮಕ್ಕಳು ನಿಂತಿರೋ ಕಾರ್ ಸ್ಟೇರಿಂಗ್ ತಿರುಗಿಸ್ತಾರಲ್ವಾ, ಹಾಗೆ ನಾನು ತಿರುಗಿಸೋಕೆ ಶುರು ಮಾಡಿದೆ. ಇಟ್ಸ್ ಆನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಎರಡೂ ಕಡೆ ತೆಂಗಿನ ಮರಗಳು, ಭತ್ತದ ಹೊಲಗದ್ದೆಗಳ ನೋಡ್ತಾ ಇದ್ರೆ ಸಮಯ ಕಳೆಯೋದೇ ಗೊತ್ತಾಗಲ್ಲ. ಒಂದು ಕಡೆ ಮಕ್ಕಳು ಖುಷಿಯಾಗಿ ನೀರಲ್ಲಿ ಆಡ್ತಾ ಇದ್ರೆ ಮತ್ತೊಂದು ಕಡೆ ತಾಯಿ ತನ್ನ ಮಗುಗೆ ಸ್ನಾನ ಮಾಡಿಸ್ತಿರೋ ದೃಶ್ಯ. ಇಲ್ಲಿರೋ ಜನಗಳ ಜೀವನ ಚಿತ್ರನ ನೋಡ್ತಾ ಸಾಕ್ತಾ ಇದ್ದ ಹಾಗೆ ಸಂಜೆ ಸೂರ್ಯನು ತನ್ನ ಡ್ಯೂಟಿ ಮುಗಿಸಿ ಹೊರಡಲು ಸಿದ್ಧನಾದ. ನವಕರ್ನಾಟಕ ಪಬ್ಲಿಕೇಶನ್ ಅವರು ಹೊಸ ಹೊಸ ಬುಕ್ಸ್ನ ಲಾಂಚ್ ಮಾಡ್ತಿದ್ದಾರೆ. ನೀವು ಆ ಬುಕ್ನ ಓದಿದ್ರೆ ನಿಮಗೂ ಒಳ್ಳೆ ರೀತಿಯ ಮಾಹಿತಿ ಸಿಗುತ್ತೆ.